ನಿಮ್ಮ ಮಕ್ಕಳನ್ನು ಹುಬ್ಬಳ್ಳಿಯ ಪಾಲಿಕೆಯ ಕಮಿಷನರ್ ಕಚೇರಿಯ ಪಕ್ಕದಲ್ಲಿ ಇರುವ ಗಾರ್ಡನ್ಗೆ ಆಟ ಆಡಲು ಕರೆದುಕೊಂಡು ಹೋಗ್ತೀರಾ ಹಾಗಾದರೆ ಸ್ವಲ್ಪ ಹುಷಾರಾಗಿರಿ ಹುಬ್ಬಳ್ಳಿಯಲ್ಲಿ ಪಾಲಿಕೆಯ ಅಧಿಕಾರಿಗಳು ಮಾಡುವ ಎಡವಟ್ಟುಗಳು ಎಷ್ಟು ಅಂತಿರ ಯಾಕಂದರೆ ಈ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುವಂತೆ ನಿರ್ಮಾಣವನ್ನ ಮಾಡಿದ್ದಾರೆ ಹುಬ್ಬಳ್ಳಿಯ ಪಾಲಿಕೆಯ ಕಚೇರಿಯ ಪಕ್ಕದಲ್ಲಿ ಇರುವ ಉದ್ಯಾನವನದಲ್ಲಿ ಮರವೊಂದನ್ನು ಕಡಿದು ಅಲ್ಲಿಯೇ ಬಿಟ್ಟಿದ್ದಾರೆ ಆದರೆ ಪೂರ್ತಿಯಾಗಿ ಮರವನ್ನು ಅಲ್ಲಿಂದ ತೆರವುಗೊಳಿಸಿಲ್ಲ ಹೀಗಾಗಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮರವು ಕೂಡ ವಾಲಿ ಬಿಟ್ಟಿದೆ ಹೀಗಾಗಿ ಯಾವಾಗ ಯಾರ ಬಲಿಯನ್ನ ತೆಗೆದುಕೊಳ್ಳುತ್ತೋ ಎಂಬಂತಾಗಿದೆ ಇನ್ನು ಈ ಉದ್ಯಾನವನದಲ್ಲಿ ಪ್ರತಿದಿನ ನೂರಾರು ಮಕ್ಕಳು ಆಡಲು ಬರುತ್ತಾರೆ ಜೊತೆಗೆ ಪಕ್ಕದಲ್ಲಿಯೇ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ಸಾಕಷ್ಟು ಜನ ರೋಗಿಯ ಸಂಬಂಧಿಕರು ಇಲ್ಲೇ ಬಂದು ವಿಶ್ರಾಂತಿ ತೆಗೆದು ತೆಗೆದುಕೊಳ್ಳುವ ಸ್ಥಳ ಇದಾಗಿದ್ದರೂ ಕೂಡ ಯಾರೊಬ್ಬರು ಇತ್ತ ಗಮನ ಕೂಡ ಹರಿಸಿಲ್ಲ ಇನ್ನು ಪಾಲಿಕೆಯ ಕಮಿಷನರ್ ಕಚೇರಿಯ ಪಕ್ಕದಲ್ಲಿಯೇ ಈ ರೀತಿಯಾದ ಪರಿಸ್ಥಿತಿ ಇದ್ದರೂ ಕೂಡ ಅದೇ ಗಮನಕ್ಕೆ ಬರದೇ ಹೋದಲ್ಲಿ ಇನ್ನು ಅವಳಿ ನಗರದ ಪರಿಸ್ಥಿತಿ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುವಂತಿದೆ ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ